ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಸಾರ್ವಜನಿಕವಾದಂತಹ ಕೆಲಸದಲ್ಲಿ ಭಾಗಿಗಳಾಗತಕ್ಕಂತಹ ಯೋಗ ಆ ಒಂದು ಸಂದರ್ಭ ನಿಮಗೆ ಒದಗಿ ಬರತಕ್ಕಂಥದ್ದು ಜೊತೆಗೆ ಸಾರ್ವಜನಿಕವಾದಂತಹ ಕೆಲಸವನ್ನು ಮಾಡೋದರಿಂದ ಏನೋ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಸಂತೋಷ ಇವೆಲ್ಲವೂ ಕೂಡ ನಿಮ್ಮದಾಗತಕ್ಕಂತಹ ಯೋಗ ಈ ದಿವಸ ಇರುವಂತಹದ್ದು ವಿಶ್ರಾಂತಿಯ ಅವಶ್ಯಕತೆ ಎದ್ದು ಕಾಣ್ತಾ ಇರುತ್ತೆ ದೈಹಿಕವಾಗಿ ಬಹಳ ಶ್ರಮ ಪಡ್ತಾ ಇರ್ತೀರಿ ಅಗತ್ಯವಾಗಿ ವಿಶ್ರಾಂತಿ ಬೇಕಾಗತ್ತೆ ಅದನ್ನು ತಾತ್ಸಾರ ಮಾಡಿದರೆ ಧೋರಣೆ ಮಾಡಿದರೆ ನನಗ ಶಕ್ತಿ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಹೊರಟ್ರೆ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಮಾಡ್ಕೊಳ್ತೀರಿ ಅದು ಗಮನದಲ್ಲಿ ಇರಬೇಕಾಗತ್ತೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕಾಗತ್ತೆ ಕೇವಲ ಸಮಾಜದ ಕೆಲಸ ಸಾರ್ವಜನಿಕವಾದಂತಹ ಕೆಲಸ ಅಂತ ಹೇಳಿ ಹೊರಟ್ರೆ ಮನೆಯಲ್ಲಿ ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂಥವರು ಅಥವಾ ನಿಮ್ಮ ಆಸೆ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಮನೆಯಲ್ಲಿ ಇರ್ತಾರೆ ಅನ್ನುವಂತಹ ಗಮನವೂ ಕೂಡ ಇರಬೇಕಾಗತ್ತೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಒಂದಷ್ಟು ಕಿರಿಕಿರಿಯನ್ನು ಸಮಸ್ಯೆಯನ್ನು ಹುಟ್ಟಾಕ್ತಾರೆ ಇದು ಸ್ವಾಭಾವಿಕವಾಗಿ ಸಮಾಜದಲ್ಲಿ ಇರತಕ್ಕಂಥದ್ದಿರಬಹುದು ಆದರೆ ಅವತ್ ಅದು ಇವತ್ತೇ ನಿಮಗೆ ಬಂತು ಅಂತಾದಾಗ ಅದು ಗ್ರಹಗತಿಯ ಫಲ ಅಂತ ಹೇಳಿ ನಿರೀಕ್ಷೆ ಮಾಡಬೇಕಾಗತ್ತೆ ಪೊಲೀಸ್ ಇಲಾಖೆಯವರಿಗೆ ಸಿಹಿ ಸುದ್ದಿ ಇದಕ್ಕೆ ವಿಶೇಷವಾಗಿ ನವಗ್ರಹರಲ್ಲಿ ಕುಜಗ್ರಹ ಕಾರಣನಾಗ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಇಲಾಖೆಯವರಿಗೆ ಒಂದಷ್ಟು ಸವಲತ್ತುಗಳು ಸರ್ಕಾರದಿಂದ ಆಗಬೇಕಾದ ಅನುಕೂಲಗಳು ಜೊತೆಗೆ ಯಾರಾದರೂ ವರ್ಗಾವಣೆ ಇತ್ಯಾದಿಗಳನ್ನು ಬಯಸ್ತಾ ಇದ್ದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಬಹಳ ಸರಳ ಸುಲಭವಾಗಿ ನಿಮ್ಮ ನಿಮ್ಮ ಕೆಲಸಗಳು ಆಗ್ತಕ್ಕಂಥದ್ದಾಗತ್ತೆ ಕೈಗಾರಿಕೋದ್ಯಮಿಗಳಿಗೆ ಸಿಹಿ ಸುದ್ದಿ ಜೊತೆಗೆ ಲಾಭ ಬಹಳ ವಿಶೇಷವಾಗಿರತಕ್ಕಂಥದ್ದು ಮಹಾಗಣಪತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕೃಮೇ ದೇವ ಸರ್ವ ಕಾರ್ಯಷು ಸರ್ವದಾ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಷಭರಾಶಿ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಅಣ್ಣಾ ತಮ್ಮ ಅಕ್ಕ ತಂಗಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯ ಭೇದಗಳು ಎದ್ದು ಕಾಣತಕ್ಕಂಥದ್ದು ಅದು ಸಾಂಸಾರಿಕವಾಗಿ ವ್ಯಾವಹಾರಿಕವಾಗಿ ಓದಿನ ವಿಚಾರದಲ್ಲಿ ಅಥವಾ ಬೇರೆ ಯಾವುದಾದರೂ ವಿಷಯಗಳನ್ನು ಕುರಿತು ಚರ್ಚೆ ಮಾಡುವಾಗ ಹೀಗೆ ಹತ್ತು ಹಲವು ಮುಖಗಳಲ್ಲಿ ಆಲೋಚನೆ ಮಾಡಿದಾಗ ಎಲ್ಲವುದರಲ್ಲೂ ಕೂಡ ಅಭಿಪ್ರಾಯ ಭೇದ ಎದ್ದು ಕಾಣ್ತಕ್ಕಂಥದ್ದಾಗುತ್ತೆ ಸೇಡು ದ್ವೇಷ ಇದು ಯಾವುದೂ ಕೂಡ ಬೇಡವೇ ಬೇಡ ಇದರಿಂದ ನಿಮಗೆ ತೊಂದರೆ ಹಾಗಾಗಿ ಅವೆಲ್ಲವನ್ನು ಮರೆತು ಸೌಹಾರ್ದದಿಂದ ಇರಬೇಕು ಅಂತಕ್ಕಂತಹ ಭಾವನೆ ನಿಮಗೆ ಆಂತರಿಕವಾಗಿ ಮನಸ್ಸಿನಲ್ಲಿ ಮೂಡಬೇಕಾದಂಥದ್ದು ಅದನ್ನು ಹೊರತಾಗಿ ದ್ವೇಷಾಸೂಯಗಳನ್ನೇ ಬೆಳೆಸ್ಕೊಂಡ್ರೆ ಸಿಟ್ಟನ್ನೇ ಪ್ರಧಾನವಾಗಿಟ್ಟುಕೊಂಡ್ರೆ ತೊಂದರೆಯನ್ನು ಅನುಭವಿಸ್ಬೇಕಾದೀತು ವ್ಯವಹಾರದಲ್ಲಿ ಮೋಸವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಆ ವಂಚನೆಯನ್ನು ತಪ್ಪಿಸ್ಕೊಳ್ಬೇಕು ಅಂತಾದರೆ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ನೀವು ವ್ಯವಹರಿಸಬೇಕು ಅಪರಿಚಿತರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ಬೇಡ ಎಂಬುದಾಗಿ ಒಂದಷ್ಟು ನಿಯಮಗಳನ್ನು ನೀವೇ ನಿಮ್ಮಷ್ಟಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಅದು ಬಹಳ ಮುಖ್ಯವಾದಂಥದ್ದು ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಳ್ಳಿ ಬಲಪಡಿಸ್ಕೊಳ್ಳಿ ಆಗ ಮಾತ್ರ ಸಮಾಜದಲ್ಲಿ ನೀವು ತಲೆಯನ್ನು ಎತ್ತಿಕೊಂಡು ತಿರುಗಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು ಹೂಡಿಕೆಯಲ್ಲಿ ಯಶಸ್ಸು ಹಣ ಹೂಡಿಕೆಯನ್ನು ಮಾಡೋದರಿಂದ ದ್ವಿಪ್ಪಟ್ಟಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಇದು ಪ್ರಚೋದನೆಯಲ್ಲ ನಿಮ್ಮ ಅನುಕೂಲ ನಿಮ್ಮ ಇಚ್ಛೆ ಗ್ರಹಗತಿಯ ದೃಷ್ಟಿಯಿಂದ ಆಗಬಹುದಾದಂತಹ ಕಷ್ಟ ನಷ್ಟಗಳ ವಿಚಾರ ಮಾತ್ರ ಇಲ್ಲಿ ಅಕಳಕಳಿಯಾಗಿರತಕ್ಕಂಥದ್ದು ನಿಮ್ಮ ಜಾಗ್ರತೆ ನಿಮ್ಮ ಕೈಯಲ್ಲಿರಬೇಕು ಯಾವಾಗ ನೀವು ಎಚ್ಚರ ತಪ್ತೀರಿ ಬೇಜವಾಬ್ದಾರಿಯಿಂದ ವರ್ತಿಸ್ತೀರಿ ಆಗ ನಷ್ಟಕ್ಕೆ ಹಿನ್ನಡೆಗೆ ನೀವು ಸಿದ್ಧವಾಗಿರಬೇಕಾಗತ್ತೆ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗ ಮಿಥುನ ರಾಶಿ ಬಾಡಿಗೆದಾರರು ಸಂತೋಷ ಪಡಬೇಕಾದಂತಹ ದಿವಸ ಸಂತಸದ ಸುದ್ದಿಯನ್ನು ನೀವು ಕೇಳ್ತೀರಿ ನೀವು ವಾಸ ಮಾಡ್ತಕ್ಕಂತಹ ಅಥವಾ ನೀವು ಉಪಯೋಗ ಮಾಡಿಕೊಳ್ತಾ ಇರತಕ್ಕಂತಹ ಕಟ್ಟಡವೋ ಮನೆಯೋ ಯಾವುದೋ ರೀತಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ ಸಾಧಕರಿಗೆ ಅನುಕೂಲವಾಗತಕ್ಕಂತಹ ದಿವಸ ಯಾವುದಾದ್ರೂ ಒಂದು ವಿಷಯವನ್ನು ಬಹಳ ಪ್ರಧಾನವಾಗಿಟ್ಟುಕೊಂಡು ಗುರಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಿರತಕ್ಕಂಥವ್ರಿಗೆ ಈ ದಿವಸ ಬಹಳ ಮುಖ್ಯವಾಗಿ ತುಂಬ ಅನುಕೂಲ ದೊರಕತಕ್ಕಂಥದ್ದಾಗತ್ತೆ ಹಿರಿಯರ ಸಾಲವನ್ನು ತೀರಿಸಬೇಕಾಗತ್ತೆ ದೊಡ್ಡವರು ಏನೋ ಒಂದಷ್ಟು ಸಾಲ ಮಾಡಿಕೊಂಡಿರ್ತಾರೆ ಅದು ನಿಮ್ಮ ಹೆಗಲಿಗೆ ಬರತಕ್ಕಂಥದ್ದು ನೀವು ಆ ಸಾಲದ ಹೊರೆಯನ್ನು ಹೊತ್ತು ನೀವು ತೀರಿಸಬೇಕಾದಂತಹ ಸಂದರ್ಭಗಳು ಹೆಚ್ಚಾಗಿ ನಿಮ್ಮನ್ನು ಕಾಡುತ್ತೆ ಸಂಧಾನ ಅಥವಾ ರಾಜಿ ಇದು ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ ಕಾಂಪ್ರಮೈಸ್ ಮಾಡಿಕೊಂಡ್ರಿ ಹೋಯಿತು ನಿಮಗೆ ಬರಬೇಕಾದಂತಹ ಆದಾಯವೋ ಅಥವಾ ಹಕ್ಕಿನ ಮುಖಾಂತರ ಬರಬೇಕಾದಂತಹ ಸವಲತ್ತೋ ಇದೆಲ್ಲವನ್ನು ಕಳ್ಕೊಳ್ಳಬೇಕಾದಂತಹದ್ದು ಕ್ರೀಡಾಪಟುಗಳಿಗೆ ಶುಭ ಇರತಕ್ಕಂಥದ್ದು ನಿಮಗೆ ವಿಶೇಷವಾದಂತಹ ವ್ಯವಸ್ಥೆ ಸರ್ಕಾರಿ ಅನುಕೂಲತೆಗಳು ಇವೆಲ್ಲವೂ ಕೂಡ ಸಿಕ್ಕಬೇಕಾದಂತಹ ಸಿಗುವಂತಹ ಕೆಲಸ ಈ ದಿವಸ ಆಗತ್ತೆ ಸಾಯಂಕಾಲದ ಹೊತ್ತಿಗೆ ಕಾಲಿಗೆ ಏನು ಪೆಟ್ಟು ಬೀಳತಕ್ಕಂತಹ ಸೂಚನೆ ಇದೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ದುರ್ಗಾರಾಧನೆಯನ್ನು ಮಾಡಿ ಇರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಿ ದುರ್ಗಾಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಇರಲಿ ಎಂಬುದಾಗಿ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಪ್ರಾರ್ಥನೆ ಇದ್ದರೆ ಶುಭವಾಗಿ ಕರ್ಕಾಟಕ ರಾಶಿ ದಾಂಪತ್ಯದಲ್ಲಿ ಸ್ವಲ್ಪ ಏನು ನಿರ್ಲಕ್ಷ್ಯವನ್ನು ತೋರಿಸ್ತೀರಿ ಆ ರೀತಿಯ ನಿರ್ಲಕ್ಷ್ಯ ಬೇಡ ಮನೆಯಲ್ಲಿ ಪರಸ್ಪರವಾಗಿ ಅನ್ಯೋನ್ಯತೆ ಬೇಕು ಅನ್ನೋದಾದರೆ ನಿಮ್ಮಲ್ಲಿ ಹೊಂದಾಣಿಕೆ ಇರುವುದರ ಜೊತೆಗೆ ಕರ್ತವ್ಯವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾದಂಥದ್ದಿರುತ್ತೆ ಸಾಮರಸ್ಯದ ಕಡೆ ನೆಮ್ಮದಿಯ ಕಡೆ ಮುಖವನ್ನು ಮಾಡಿ ಅಂದರೆ ನನಗೆ ಸಾಮರಸ್ಯ ಬೇಕು ನೆಮ್ಮದಿ ಬೇಕು ಮನೆಯಲ್ಲಿ ಸಂತೋಷ ಬೇಕು ಅಂತ ಹೇಳಿ ನೀವು ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ನಿಮಗೆ ಸಾಮರಸ್ಯ ನೆಮ್ಮದಿ ಸಂತೋಷ ಶಾಂತಿ ಇವೆಲ್ಲವೂ ಕೂಡ ಹಂತ ಹಂತವಾಗಿ ಸಿಕ್ತಾ ಹೋಗುವಂತಹ ಸಂದರ್ಭಗಳು ಅಮೂಲ್ಯ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ ಬೆಲೆ ಬಾಳ್ತಕ್ಕಂತಹ ವಸ್ತು ಅಥವಾ ಬಹಳ ವಿಶೇಷವಾಗಿರ್ತಕ್ಕಂತಹ ವಸ್ತುವನ್ನು ನಿಮ್ಮದಾಗಿಸ್ಕೊಳ್ತೀರಿ ಆ್ಯಂಟಿಕ್ ಪೀಸ್ ಅಂತ ಏನು ಹೇಳ್ತೀವಿ ಆ ರೀತಿಯ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಪದಾರ್ಥ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗತ್ತೆ ಹೊಸ ಹೊಸ ಆಲೋಚನೆಗಳಿಗೆ ಅವಕಾಶ ಇದೆ ದೊಡ್ಡದಾಗಿ ಯೋಚನೆಯನ್ನು ಮಾಡಿ ಆ ರೀತಿಯ ದೊಡ್ಡ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ನಿಮಗೂ ಅನುಕೂಲ ನಿಮ್ಮನ್ನು ಆಶ್ರಯ ಮಾಡಿರ್ತಕ್ಕಂಥವ್ರಿಗೂ ಅನುಕೂಲ ಜೊತೆಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ರವಾನೆ ಮಾಡಿದಂತಹ ಒಂದು ಯೋಗ ಆ ಒಂದು ಸಮಾಧಾನ ನಿಮಗೆ ಸಿಕ್ಕತಕ್ಕಂಥದ್ದಾಗುತ್ತೆ ವೃತ್ತಿಯಲ್ಲಿ ಉನ್ನತಿ ಇದ್ದರೂ ಕೂಡ ಭಯ ಏನೋ ವೃತ್ತಿಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ಅಭ್ಯುದಯ ಕಾಣ್ತಾ ಇದೆ ಮೇಲೆ ಬರ್ತಾ ಇದ್ದೀರಿ ಆದರೆ ಏನೋ ಒಂದು ರೀತಿಯ ಭಯ ಸಮಾಜದಲ್ಲಿ ನಾಳೆ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು ಹಣ ಹೂಡಿಕೆಯು ಕೂಡ ಭೀತಿಯನ್ನುಂಟು ಮಾಡುತ್ತೆ ಒಂದಷ್ಟು ಹಣ ಹೂಡಿಕೆಯನ್ನು ಮಾಡಿರ್ತೀರಿ ಮಾಡುವಂತಹ ಮನಸ್ಥಿತಿಯಲ್ಲಿರ್ತೀರಿ ಅದು ನಿಮಗೆ ಭಯವನ್ನುಂಟು ಮಾಡುತ್ತೆ ನಾಳೆ ಏನಾಗ್ಬಿಡುತ್ತೋ ಹಣ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು ಈಶ್ವರನಿಗೆ ವಿಶೇಷವಾಗಿ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಭಯಗಳೆಲ್ಲವೂ ಕೂಡ ನಿವಾರಣೆಯಾಗಿ ಶುಭವಾಗಿ